ಬೀದರ್ ಜಿಲ್ಲೆ ಭಾಲ್ಕೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬಿಜೆಪಿ ತಾಲೂಕು ಘಟಕದಿಂದ ಏರ್ಪಡಿಸಿದಂಥ ವಿಜಯ ಸಂಕಲ್ಪ ಅಭಿಯಾನದಲ್ಲಿ ಬಿಜೆಪಿ ಯುವ ಮುಖಂಡ ಪ್ರಸನ್ನ ಖಂಡ್ರೆ ಯಾತ್ರೆಯಲ್ಲಿ ಭಾಗವಹಿಸಿದ್ದಾರೆ. ಹಜನಾಳ, ಕೋಟಗ್ಯಾಳ, ಗೌರನಾಳ ಗ್ರಾಮಗಳಲ್ಲಿ ಬಿಜೆಪಿ ತಾಲೂಕು ಘಟಕದಿಂದ ಏರ್ಪಡಿಸಿದ್ದಂಥ ವಿಜಯ ಸಂಕಲ್ಪ ಅಭಿಯಾನದಲ್ಲಿ ಭಾಗವಹಿಸಿದ್ದು ಕಾರ್ಯಕರ್ತರೊಂದಿಗೆ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿದರು. ಮನೆ ಮನೆಗೆ ಭೇಟಿ ನೀಡಿ ಕರಪತ್ರಗಳನ್ನು ವಿತರಿಸಿದರು. ಸ್ವತಃ ಕೈನಲ್ಲಿ ಬ್ರಷ್ ಹಿಡಿದು ಬಿಜೆಪಿಯೇ ಭರವಸೆ, ಮತ್ತೊಮ್ಮೆ ಬಿಜೆಪಿ ಎಂಬಂತಹ ಗೋಡೆ ಬರಹವನ್ನು ಬರೆದು ಗಮನವನ್ನು ಸೆಳೆದರು. ಈ ಸಂದರ್ಭದಲ್ಲಿ ತಾಲೂಕಿನ ಬಿಜೆಪಿ ಯುವ ಮುಖಂಡರಾದಂತಹ ಜಯರಾಜ ಕೊಳ್ಳ ಸೇರಿದಂತೆ ಗ್ರಾಮದ ಅನೇಕ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಭಾರತೀಯ ಜನತಾ ಪಕ್ಷಕ್ಕೆ ಸರಿ ಕಣ್ಣು ಭಾರತೀಯ ಜನತಾ ಪಕ್ಷಕ್ಕೆ ನರೇಂದ್ರ ಮೋದಿ ಅವರಿಗೆ. ಕೇಂದ್ರದಲ್ಲಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಪ್ರಧಾನ ಮಂತ್ರಿಗಳಾದ ನರೇಂದ್ರ ಮೋದಿ ಅವರ ಆಡಳಿತವನ್ನು ಜನರು ಕಳೆದ 9 ವರ್ಷಗಳಿಂದ ನೋಡ್ತಾ ಇದ್ದಾರೆ. ಸ್ವತಂತ್ರ ಆಗಿ 75 ವರ್ಷಗಳು ಕಳೆದರೂ ಸುಮಾರು ಎಷ್ಟೊಂದು ಪ್ರಧಾನ ಮಂತ್ರಿಗಳಾಗೋದರು, ಆದರೂ ಶ್ರೀಮನ್ ನರೇಂದ್ರ ಮೋದಿ ಅಂತ ಒಂದು ಅಪರೂಪದ ಪ್ರಧಾನ ಮಂತ್ರಿ ಜನರು ನಾವಿವತ್ತು ನೋಡ್ತಾ ಇದ್ದೀವಿ. ಇವತ್ತು ಬರೀ ದೇಶದಲ್ಲೆಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ನಮ್ಮ ದೇಶದ ಒಂದು ಅಭಿಮಾನ ಹಾಗೂ ನಮ್ಮ ದೇಶದ ಒಂದು ಬಲಿಷ್ಠತೆಯನ್ನು ನಮ್ಮ ಪ್ರಧಾನಮಂತ್ರಿಯವರ ನೇತೃತ್ವದಲ್ಲಿ ಬೆಳೆದಿರೋದು ನಾವೆಲ್ಲರೂ ಕಂಡಿದ್ದೇವೆ. ಅದೇ ರೀತಿಯಲ್ಲಿ ಕಳೆದ ಮೂರು ವರ್ಷದಿಂದ ರಾಜ್ಯದಲ್ಲೂ ಕೂಡ ನಮ್ಮ ನಿಕಟಪೂರ್ವ ಮುಖ್ಯಮಂತ್ರಿಗಳಾದ ಬಿ ಎಸ್ ಯಡಿಯೂರಪ್ಪರು ಹಾಗೂ ಇಂದಿನ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿಯವರು ಮಾಡ್ತಿರೋ ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿ, ವಿಶೇಷವಾಗಿ ಭಾಲ್ಕಿ ತಾಲೂಕಿನಲ್ಲಿ ಕಳೆದ 15 ವರ್ಷದಿಂದ ಇಲ್ಲೇನೊಂದು ಕಾಂಗ್ರೆಸ್ನ ಒಂದು ಆಡಳಿತ ನಡೀತಾ ಇದೆ, ಈ ಒಂದು ಆಡಳಿತದಿಂದಪ್ಪ ಜನರು ಬೇಸತ್ತಿದ್ದಾರೆ, ಈ ಒಂದು ಆಡಳಿತದ ವಿರುದ್ಧವಾದಂಥ ಒಂದು ಅಲೆ ಕೂಡ ನಾವು ನೋಡ್ತಾ ಇದ್ದೀವಿ. ಮುಂದೆ ಬರುವಂಥ ದಿನಗಳಲ್ಲಿ ನಮ್ಮ ಭಾಲ್ಕಿ ತಾಲೂಕಿನಲ್ಲಿ ಒಂದು ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ನಾನು ಗಮನಿಸ್ತಾ ಇದ್ದೀನಿ.